ಬ್ಯಾಂಕಿಂಗ್ ವ್ಯವಹಾರವನ್ನ ಮಾಡುವಂತಹ ಪ್ರತಿಯೊಬ್ಬರು ಕೂಡ ಈ ಸುದ್ದಿಯನ್ನ ನೋಡಲೇಬೇಕು. ನಿಮಗೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಸಿಲಿಕಾನ್ ಸಿಟಿ ಜನರೇ ಎಚ್ಚರ ಎಚ್ಚರ, ಅಂದ್ರೆ ಬ್ಯಾಂಕಿಂಗ್ ವ್ಯವಹಾರವನ್ನ ಮಾಡ್ತಿದ್ದೀರಲ್ಲ, ನೀವೆಲ್ಲರೂ ಕೂಡ ಗಮನ ಕೊಟ್ಟು ಈ ಸುದ್ದಿಯನ್ನ ನೋಡಲೇಬೇಕು. ಕಾರಣ, 2 ದಿನಗಳ ಕಾಲ ಬ್ಯಾಂಕ್ ಸೇವೆ ಇರೋದಿಲ್ಲ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬ್ಯಾಂಕ್ ನೌಕರರು ಮುಷ್ಕರವನ್ನ ಕೈಗೊಳ್ತಾ ಇದ್ದಾರೆ. ಜನವರಿ 31 ಅಂದ್ರೆ ಈ ಮಂತ್ ಎಂಡ್, ಹಾಗೆ ಫೆಬ್ರವರಿ 1 2 ದಿನಗಳ ಕಾಲ ಬ್ಯಾಂಕಿಂಗ್ ಸೇವೆ ಲಭ್ಯ ಇರೋದಿಲ್ಲ. ಅಖಿಲ ಭಾರತ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳ ಫೆಡರೇಷನ್ ಇಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಸಹಜವಾದಂತಹ ಬೇಡಿಕೆ, ಹಲವು ವರ್ಷಗಳ ಬೇಡಿಕೆ ಇದು. ವೇತನ ಪರಿಷ್ಕರಣೆ, ಸಿಬ್ಬಂದಿ ಕಲ್ಯಾಣ ನಿಧಿಯ ಬಳಕೆ, ವಿಶೇಷ ವೇತನವನ್ನ ಮೂಲ ವೇತನದೊಡನೆ ವಿಲೀನಗೊಳಿಸುವುದು, ಅಂದ್ರೆ ಒಂದು ಸ್ಪೆಷಲ್ ವೇತನ ಅಂತ ಕೊಡ್ತಾರೆ ಹೆಚ್ಚಿನ ಕೆಲಸಕ್ಕೆ. ಬ್ಯಾಂಕ್ ವಹಿವಾಟು ವಾರದಲ್ಲಿ 5 ದಿನಗಳಿಗೆ ಮಿತಿಗೊಳಿಸುವಂತ ಬೇಡಿಕೆ, ಅಂದ್ರೆ ವಾರಕ್ಕೆ 2 ದಿನಗಳ ಕಾಲ ರಜೆ. SBI, ಕರ್ನಾಟಕ ಬ್ಯಾಂಕ್, ಧನಲಕ್ಷ್ಮಿ ಬ್ಯಾಂಕ್, ಅದೇ ರೀತಿಯಾಗಿ ಫೆಡರಲ್, ಕೋಟಕ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಸೇರಿ 40 ಬ್ಯಾಂಕ್ಗಳ ಸೇವೆ 2 ದಿನಗಳ ಕಾಲ ಸ್ಥಗಿತಗೊಳಿಸ್ತಾ ಇದೆ. ಬೇಡಿಕೆ ಈಡೇರದೇ ಇದ್ರೆ 1 ಏಪ್ರಿಲ್ ಅನಿರ್ದಿಷ್ಟಾವಧಿಯ ಕಾಲ ಮುಷ್ಕರಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಈ ಮಂತ್ ಎಂಡ್, January 31 ಹಾಗೆ February 1 2 ದಿನಗಳ ಕಾಲ ಬ್ಯಾಂಕ್ ಸೇವೆ ಲಭ್ಯ ಇರೋದಿಲ್ಲ. 2 ದಿನಗಳ ಕಾಲ ಮುಷ್ಕರವನ್ನ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಇವರ ಬೇಡಿಕೆ ಹೊಸದೇನಲ್ಲ, ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತಹ ಡಿಮ್ಯಾಂಡ್ಸ್ ಅನ್ನ ಕೇಂದ್ರ ಸರ್ಕಾರದ ಮುಂದೆ ಇಡ್ತಾನೆ ಇದ್ದಾರೆ. ಪ್ರಮುಖವಾಗಿ ಡಿಮಾನಿಟೈಸೇಷನ್ ಆಯ್ತಲ್ಲ, ಡಿಮಾನಿಟೈಸೇಷನ್ ಆದಂತಹ ಸಂದರ್ಭದಲ್ಲಿ ಬ್ಯಾಂಕ್ ನೌಕರರಿಗೆ ಹೆಚ್ಚಿನ ಕೆಲಸ ಇತ್ತು. ಹೆಚ್ಚು ಕಡಿಮೆ ಅವರು 24 ಅವರ್ಸ್ ಕೂಡ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಕ್ಕೆ ವಿಶೇಷ ವೇತನವನ್ನ ಕೊಡಬೇಕಿತ್ತು, ಅದನ್ನು ಕೂಡ ಸರಿಯಾಗಿ ಕೊಟ್ಟಿಲ್ಲ ಅಂತೆ. ಹಾಗೆ ವಿಶೇಷ ವೇತನವನ್ನ ಕೊಡ್ತಿರಲ್ಲ, ಅದನ್ನು ಮೂಲ ವೇತನ ಜೊತೆಗೆ ಜಾಯಿನ್ ಮಾಡಿಕೊಡಿ, ಇಲ್ಲ ಅಂದ್ರೆ ನಮಗೆ ವಿಶೇಷ ವೇತನ ಸಿಗೋದಿಲ್ಲ ಎನ್ನುವ ರೀತಿ ಒಂದಷ್ಟು ಡಿಮ್ಯಾಂಡ್ಸ್ಗಳನ್ನ ಇಡ್ತಾ ಇದ್ದಾರೆ. ಓಕೆ, ನಮ್ಮ ಕರೆಸ್ಪಾಂಡೆಂಟ್ ಸ್ವಾತಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಸ್ವಾತಿ, 2 ದಿನ ಬ್ಯಾಂಕ್ ಸೇವೆ ಇಲ್ಲ, ಮುಷ್ಕರ ಮಾಡ್ತಾ ಇದ್ದಾರೆ, ಪ್ರಮುಖವಾದಂತ ಡಿಮ್ಯಾಂಡ್ಸ್ ಏನೇನು ಸ್ವಾತಿ? ಎಸ್ ಸುಬ್ರಹ್ಮಣ್ಯ, ಯೂನಿಟಿ ಆಫ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ ವತಿಯಿಂದ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಸೊ 31 ಜನವರಿಯಿಂದ February 1 ಈ ಮುಷ್ಕರ ಅನ್ನೋಂಥದ್ದು ನಡೆಯುತ್ತೆ. ಸೊ ಇದಕ್ಕೆ ಸಾಕಷ್ಟು ಬ್ಯಾಂಕುಗಳು ಕೂಡ ಒಂದು ಓಕೆ ಅಂತ ಹೇಳಿದ್ದಾರೆ. ಸೊ ಇವತ್ತು ಈ ಒಂದು ಕುರಿತು ಒಂದು ಪ್ರೆಸ್ ಮೀಟ್ ಅನ್ನ ಕೂಡ ಮಾಡಲಾಯಿತು. ಸೊ ಇವರ ಅನೇಕ ಬೇಡಿಕೆಗಳ ಈಡೇರಿಕೆಗೆ ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿರ್ತಕ್ಕಂಥದ್ದು ಮುಖ್ಯವಾಗಿ ವೇತನ ಪರಿಷ್ಕರಣೆ ಆಗಿರಬಹುದು, ಮತ್ತೆ ಹೊಸ ಪಿಂಚಣಿ ಯೋಜನೆಯನ್ನ ರದ್ದುಪಡಿಸಬೇಕು ಅಂತ ಹೇಳಿ ಇವರು ಆಗ್ರಹ ಮಾಡ್ತಿರುವಂಥದ್ದು. ಸೊ ಹೀಗಾಗಿ ಈ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ 31 ಈ ಒಂದು ಪ್ರತಿಭಟನೆಗೆ ಎಲ್ಲಾ ಕಾರ್ಮಿಕರು ಕೆಲಸವನ್ನ ಬಿಟ್ಟು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ. ಪ್ರಮುಖವಾಗಿ 2012 ವೇತನ ಪರಿಷ್ಕರಣೆ ಒಪ್ಪಂದ ಮುಗಿದು ಹೋಗಿದೆ, ಇದನ್ನ ಮತ್ತೆ ಪುನಶ್ಚೇತನಗೊಳಿಸಬೇಕು ಅಂತ ಹೇಳಿ ಇವರ ಮುಖ್ಯ ಉದ್ದೇಶವಾಗ್ತಾ ಇದೆ. ಸೊ ಇದರಿಂದ ನಾವು ಜನರಿಗೆ ಯಾವುದೇ ಸಮಸ್ಯೆ ಕೊಡುವಂತದ್ದು ನಮ್ಮ ಉದ್ದೇಶವಾಗಿಲ್ಲ ಅಂತ ಕೂಡ ಅವರು ಹೇಳ್ತಾರೆ. ಸೊ ವೇತನ ಪರಿಷ್ಕರಣೆ ಇಲ್ಲದೆ ಮಾಡಿರುವಂತದ್ದು ನಮಗೆ ಕಂಗಾಲಾಗಿದೆ ಅನ್ನುವಂಥದ್ದು ಇವರ ವಾದವಾಗಿದೆ ಸುಬ್ರಹ್ಮಣ್ಯ. ಓಕೆ ಸ್ವಾತಿ, ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫಾರ್ಮೇಶನ್. ಒಟ್ಟಾರೆ ಇಷ್ಟೊಂದೆಲ್ಲ ಡಿಮ್ಯಾಂಡ್ಸ್ ಅನ್ನ ಇಟ್ಕೊಂಡು ಇದೀಗ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಾದು ನೋಡೋಣ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ ಅಂತ.